ಎಲ್ಲಿ ಯಾವಾಗ ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗೆ ಕೆಲವೊಂದು ವಸ್ತುಗಳನ್ನು ಕೊಡಬಾರ್ದು, ಹರಿದ ಬಟ್ಟೆಗಳನ್ನ ಯಾರಿಗೂ ದಾನ ಮಾಡಬಾರ್ದು, ಮುರಿದಂತಹ ಪಾತ್ರೆಗಳನ್ನ, ಕಬ್ಬಿಣದ ಪಾತ್ರೆಗಳನ್ನ ದಾನ ಮಾಡಕ್ ಹೋಗ್ಬಾರ್ದು. ಈ ರೀತಿ ಯಾವುದೋ ಒಂದು ವಸ್ತುಗಳನ್ನ ಮನೆಯಿಂದ ಆಚೆ ಕೊಡುವಾಗ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಒಳ್ಳೇದನ್ನು ಮಾತ್ರ ಯಾರಿಗಾದ್ರೂ ದಾನ ಮಾಡೋದು ತುಂಬಾ ಒಳ್ಳೇದು. ಆ ದಾನದಲ್ಲಿ ತುಂಬಾ ಶ್ರೇಷ್ಠವಾದ ದಾನ ಯಾವುದು ಅಂತಂದ್ರೆ, ಒಬ್ಬೊಬ್ರು ಒಂದೊಂದು ದಾನವನ್ನ ಹೇಳ್ತಾರೆ. ಅನ್ನದಾನ, ಕನ್ಯಾದಾನ, ನೇತ್ರದಾನ, ರಕ್ತದಾನ, ಹೀಗೆ ಒಂದೊಂದು ಒಂದೊಂದು ದಾನ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಾನು ಹೇಳೋದು ದಾನ ಅಂತಂದ್ರೆ, ಅದೆಲ್ಲವನ್ನ ಮಾಡೋಕ್ಕಿಂತ ಮುಂಚೆ, ಆ ದಾನವನ್ನೆಲ್ಲವನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಉದಾರತೆ ಇರಬೇಕು, ಸಮಾಧಾನ ಇರಬೇಕು. ನಮ್ಮಲ್ಲಿ ಸಮಾಧಾನನೇ ಇಲ್ದೇನೆ ಬೇರೆಯವ್ರಿಗೆ ಯಾವ ಮಹಾದಾನ ಮಾಡ್ತೀವಿ? ನಾವು ಆಡಂಬರದ ದಾನನ, ತೋರಿಕೆಯ ದಾನನ, ಅಥವಾ ಯಾರ ಮೇಲೋ ಕರುಣೆಯಿಂದ ಮಾಡ್ತಕ್ಕಂಥ ದಾನನ? ಯಾವ ದಾನ ಮಾಡಬೇಕು ನಾವು, ಯಾವ ದಾನ ಮಾಡಬಾರ್ದು? ಏನೇ ದಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಸಮಾಧಾನ ಅನ್ನೋದು ಇರಬೇಕು. ಅದೇ ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಆಗುತ್ತೆ. ಅದನ್ನ ಯಾರು ಕೊಡಕ್ಕಾಗೋದಿಲ್ಲ. ಈ ದಾನವನ್ನ ನಾವೇ ಇಟ್ಕೊಳ್ಬೇಕು, ನಮ್ಮಲ್ಲೇ ಉದ್ಭವಿಸ್ಕೊಳ್ಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದ ದಾನ ಅಂತಂದ್ರೆ ಅದು ಮಹಾದಾನ, ಅದೇ ಸಮಾಧಾನ. ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಯೋಚನೆನಲ್ಲೂ ಸಮಾಧಾನ ಇರಬೇಕು. ಅದೇ ಮಹಾದಾನ. ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲಿರ್ತಕ್ಕಂತಹ ಒಳಗಡೆ ಇರ್ತಕ್ಕಂಥದ್ದೇ ಸಮಾಧಾನ. ಈ ದಾನದ ಬಗ್ಗೆ ಯೋಚನೆ ಮಾಡಿ. ಮಿಕ್ಕಿದ್ದೆಲ್ಲ ನಾವು ಭಗವಂತ ಕೊಟ್ಟಿದ್ದಾನೆ ಅದನ್ನೆಲ್ಲವನ್ನ ಮಾಡ್ತಾ ಇರ್ತೀವಿ. ಆದ್ರೆ ಆ ಭಗವಂತ ಕೊಟ್ಟಂತಹ ಈ ದೇಹದಲ್ಲಿ ಈ ದಾನನೇ ಇಲ್ಲ ಅಂತಂದ್ರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಯಾವತ್ತು ನಾವು ಸಮಾಧಾನವಾಗಿದ್ರೇನೆ ನಮ್ಮ ಮನೆ ತುಂಬಾ ಚೆನ್ನಾಗಿರುತ್ತೆ, ಯಾವ ಒಂದು ಸಂಕಷ್ಟಗಳು ಬರೋದಿಲ್ಲ. ಆಗ ಆ ಕಷ್ಟಗಳಿಗೆ ಪರಿಹಾರ ಅಂತ ಹುಡುಕೊಂಡು ನಾವು ಹೋಗೋದು ಬೇಕಾಗಿಲ್ಲ. ಎಂತಹ ಸಂದರ್ಭದಲ್ಲೂ, ಎಂತಹ ಒಂದು ಘಟನೆಗಳು ನಡೀತಾ ಇದ್ರು ನಾವು ಸಮಾಧಾನವಾಗಿ ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನ ತಂದುಕೊಂಡ್ರೆ, ಅಂತಹ ಒಂದು ಪರಿಜ್ಞಾನ ನಮ್ಮಲ್ಲಿದ್ರೆ, ಅಂತಹ ಜ್ಞಾನ ಇದ್ರೆ, ಅಂತಹ ಗುಣ ಸ್ವಭಾವ ಇದ್ರೆ ಅದನ್ನೆಲ್ಲವನ್ನ ನಿಭಾಯಿಸ್ಬೋದು. ಅದು ಕಷ್ಟ ಅಂತ ಅನ್ಸೋದಿಲ್ಲ, ಸಮಾಧಾನವಾಗಿ ಎಲ್ಲವನ್ನ ನಿಭಾಯಿಸ್ಬೋದು. ಇಂತಹ ದಾನವನ್ನ ನಮಗ್ ನಾವು ಕೊಟ್ಕೊಳ್ಬೇಕು. ಬೇರೆಯವ್ರಿಗೆಲ್ಲ ದಾನ ಕೊಟ್ಟಿದ್ರು ಆಯ್ತು, ಏನು ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾವು ಸಮಾಧಾನವಾಗಿರೋದನ್ನ ಕಲ್ತ್ಕೊಂಡ್ಬಿಡ್ಬೇಕು. ನಮಗ್ ನಾವು ಸಮ ಅನ್ನೋದನ್ನ ದಾನವಾಗಿ ತಗೊಂಡ್ಬಿಡ್ಬೇಕು. ಅಂದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಎರಡು ಸಮ. ಈ ದಾನವನ್ನ ನಾವು ಒಳಗಡೆ ಹಾಕೊಂಡ್ಬೇಕು, ನಮಗ್ ನಾವು ಕೊಟ್ಕೊಬೇಕು ಸಮಾಧಾನ. ಈ ತರದ ಯೋಚನೆಯನ್ನು ಮಾಡಿದಾಗ ನಮಗೆ ಅತಿಯಾಗಿ ಏನು ಕಷ್ಟ, ನಷ್ಟ, ದೋಷ, ಶಾಪ ಅನ್ನೋದು ಬರೋದೇ ಇಲ್ಲ. ಅದಕ್ಕೆ ಗೋಳಾಡೋದು ಇಲ್ಲ, ಕೊರಗೋದು ಬೇಕಾಗಿಲ್ಲ, ಅದಕ್ಕೆ ಏನೇನನ್ನೋ ಮಾಡೋದು ಬೇಕಾಗಿರೋದಿಲ್ಲ. ಯಾವಾಗ್ಲೂ ಸಮಾಧಾನವಾಗಿರೋದು ತುಂಬಾ ಶ್ರೇಷ್ಠವಾಗಿರುತ್ತೆ. ಎಂತಹ ಸಂದರ್ಭಗಳನ್ನ, ಎಂತಹ ಒಂದು ಘಟನೆಗಳನ್ನು ಸಹ ಎದುರಿಸಬಹುದು. ಈ ಸಮಾಧಾನ ಒಬ್ಬ ವ್ಯಕ್ತಿಯ ಜೊತೆ ಇದ್ದಾಗ ಆ ಮನೆ ಸಮೃದ್ಧಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿಯಲ್ಲಿ ಇರಬೇಕಾಗಿರೋದು ಸಮಾಧಾನ. ಈ ದಾನವನ್ನು ರೂಢಿಸ್ಕೊಂಡು ಹೋಗಿ ಖಂಡಿತವಾಗ್ಲೂ ತುಂಬಾ 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 ಚೆನ್ನಾಗಿರ್ತೀರ, ಚೆನ್ನಾಗಿರಬಹುದು. ಯಾರಿಗೂ ತೊಂದರೆ ಆಗೋದಿಲ್ಲ, ಯಾವ ವ್ಯಕ್ತಿಗೂ ತೊಂದರೆ ಆಗಲ್ಲ, ಯಾವ ಸಮಾಜಕ್ಕೂ ತೊಂದರೆ ಆಗೋದಿಲ್ಲ, ಎಲ್ಲರೂ ಸಮಾಧಾನವಾಗಿದ್ರೆ. ಇದು ಯಾರು ಕೊಡೋದಿಲ್ಲ, ನಮಗ್ ನಾವೇ ಪಡ್ಕೊಬೇಕಾಗಿರ್ತಕ್ಕಂಥದ್ದು, ತಿಳ್ಕೊಳ್ಬೇಕಾಗಿರೋಂಥದ್ದು, ಅಳವಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಇರೋದು? ಇದು ದಾನ, ಸಮಾಧಾನ ಅದು ದಾನ. ದಾನನ ಕೊಡ್ಬೋದು, ಈ ಸಮಾಧಾನವನ್ನು ನಾವು ಪಡ್ಕೊಬೇಕಾಗುತ್ತೆ, ನಾವೇ ಗಳಿಸ್ಕೊಂಡ್ಬೇಕು.
ನನ್ನ ಪ್ರಕಾರ ಶ್ರೇಷ್ಠವಾದ ಧಾನ ಅಂತಂದ್ರೆ ಸಮಾಧಾನ. ದಾನ ಪ್ರಕೃತಿ ನಮಗೆ ಕೊಟ್ಟಿದೆ, ನಾವು ಅದನ್ನ ಹಾಗೆ ವಾಪಸ್ ಕೊಡ್ತೀವಿ. ಅದೇ ಜನ್ಮ ಪಡ್ಕೊಂಡು ಬಂದ ಮೇಲೆ ಸಮಾಧಾನವಾಗಿರೋದನ್ನ ನಾವು ಕಲ್ತ್ಕೊಂಡ್ಬಿಟ್ಟು